ಮಹಾಮಾರಿ ಹರಡಿದ ಕಾರಣ ದೀಪಕ್ ಮತ್ತೆ ಮಾರಿಯಾ ಸ್ಕೂಲ್ ಕ್ಲೋಸ್ ಆಗಿತ್ತು. ಅವರ ಅಮ್ಮನ ಹತ್ರ ಇವರಿಬ್ರು ತನ್ನ ಅಜ್ಜಿ ಮನೆಗೆ ಹೋಗ್ಬೇಕು ಅಂತ ಹಠ ಮಾಡ್ತಿದ್ರು. ಅಮ್ಮ, ಸ್ಕೂಲ್ ಮುಚ್ಚಿದರೆ ಯಾವಾಗ ಓಪನ್ ಮಾಡ್ತಾರೆ ಗೊತ್ತಿಲ್ಲ, ಅಲ್ಲಿವರೆಗೂ ನಮ್ಮನ್ನ ಅಜ್ಜಿ ಮನೆ ಕಳಿಸ್ಕೊಡು. ಹೌದು ಅಮ್ಮ, ಇಲ್ಲಿ ಕೂತು ಕೂತು ತುಂಬಾ ಬೋರ್ ಆಗ್ತದೆ. ಸರಿ ಆಗ್ಲಿ, ನಾ ನಿಮ್ಮ ರಿಸರ್ವೇಶನ್ ಮಾಡಿಸ್ತೀನಿ. ನೀವಿಬ್ರು ನಿಮ್ ವಸ್ತುಗಳನ್ನ ಪ್ಯಾಕ್ ಮಾಡ್ಕೊಳ್ಳಿ. ದೀಪಕ್ ಮತ್ತೆ ಮಾರಿಯಾ ಅವ್ರ ಅಜ್ಜಿ ಊರನ್ನ ತಲುಪ್ತಾರೆ. ಆ ಹಳ್ಳಿನಲ್ಲಿ ಪ್ರತಿ ಮನೆಯಲ್ಲೂ ನಾಲ್ಕು ಕಡೆ ಎರಡೆರಡಡಿ ಎತ್ತರ ಗೋಡೆ ಇತ್ತು. ಆ ಗೋಡೆಗೆ ಬಾಗಿಲು ಕೂಡ ಇಲ್ಲ. ಜನಗಳು ಏಣಿನ ಹಾಕೊಂಡು ಗೋಡೆ ಹತ್ತಿ ಮನೆಗೆ ಹೋಗ್ತಾ ಇದ್ದಾರೆ. ಇದೇನು ಅಜ್ಜಿ, ಈ ಮನೆಯ ನಾಲ್ಕು ಕಡೆ ದಪ್ಪ ಗೋಡೆ ಇದೆ, ಇದಕ್ಕೆ ಬಾಗಿಲು ಕೂಡ ಇಲ್ಲ. ಮೊದ್ಲು ಮನೆಗ್ ನಡೀರಿ, ಆಮೇಲೆಲ್ಲ ಹೇಳ್ತೀನಿ. ದೀಪಕ್ ಮತ್ತೆ ಮಾರಿಯಾ ಏಣಿನ ಹತ್ಕೊಂಡು ತಮ್ಮ ಅಜ್ಜಿಯ ಮನೆ ಒಳಗಡೆ ಹೋಗ್ತಾರೆ. ರಾತ್ರಿ 12 ಗಂಟೆ ನಂತರ ಹಳ್ಳಿನಲ್ಲಿ ದೆವ್ವ ರೋಲರ್ನ ಓಡಿಸ್ಕೊಂಡ್ ಬರುತ್ತೆ. ಜನಗಳ ಮನೆ ಮೇಲೆ ಆ ರೋಲರ್ನ ಓಡಿಸ್ಬಿಡ್ತಾಳೆ. ಆ ದೆವ್ವ ತುಂಬಾ ಜನಗಳ ಪ್ರಾಣ ತೆಗ್ದಿದ್ದಾಳೆ. ಅದಕ್ಕೆ ಈ ಹಳ್ಳಿ ಜನಗಳು ಅವ್ರ ಮನೆ ನಾಲ್ಕು ಕಡೆ ದಪ್ಪ ಉದ್ದ ಗೋಡೆ ಕಟ್ಕೊಂಡಿದ್ದಾರೆ. ನೀವೀಗ ಊಟ ಮಾಡಿ ನಿದ್ದೆ ಮಾಡಿ, ಸುಸ್ತಾಗಿರ್ತೀರಾ. ಏನಾಗ್ತಾ ಇದೆ ಅಜ್ಜಿ ಇಲ್ಲಿ? ಶಾಂತವಾಗಿರಿ ಮಕ್ಕಳ, ಹೆದ್ರುಕೋಬೇಡಿ. ಆ ರೋಲರ್ ಓಡಿಸೋ ದೆವ್ವ ಮತ್ತೆ ಹಳ್ಳಿಗ್ ಬಂದಿದೆ ಅನ್ಸತ್ತೆ. ಇಡೀ ರಾತ್ರಿ ಎಲ್ರು ಹೆದ್ರುಕೊಂಡೇ ಕಾಲ ಕಳೆದ್ರು. ಬೆಳಗ್ಗೆ ಎದ್ದು ಅವರು ಹೊರಗಡೆ ಹೋಗ್ ನೋಡ್ದಾಗ ಆ ದೆವ್ವ ಪಕ್ಕದ ಮನೆ ಗೋಡೆನ ಒಡೆದಿರೋದು ಅವ್ರಿಗೆ ಕಾಣಿಸ್ತು. ಮಕ್ಕಳ, ಇವತ್ತಲ್ಲ ನಾಳೆ ಆ ದೆವ್ವ ನಮ್ಮನೆ ಮೇಲೂ ದಾಳಿ ಮಾಡ್ತಾಳೆ. ಅದಕ್ಕೆ ಯಾವುದೇ ಕಾರಣಕ್ಕೂ ರಾತ್ರಿ ಮನೆಯಿಂದ ಹೊರಗಡೆ ಬರಬೇಡಿ. ನಾನು ತರಕಾರಿ ತರಕ್ ಹೋಗ್ತಾ ಇದ್ದೀನಿ, ನೀವಿಬ್ರು ಒಳಗಡೆ ಹೋಗಿ. ಅಜ್ಜಿ ಹೋದ್ಮೇಲೆ ದೀಪಕ್ ಮಾರಿಯಾ ಹತ್ರ ಹೇಳ್ತಾನೆ, ನಾನು ಇಲ್ಲಿವರೆಗೂ ಯಾವುದೇ ದೆವ್ವನ್ ನೋಡಿಲ್ಲ, ನನ್ಗೆ ದೆವ್ವ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ನಿನಗೇನ್ ತಲೆ ಕೆಟ್ಟಿದ್ಯಾ ಏನು? ಅವಳು ದುಷ್ಟೆ ಆಗಿದ್ರೆ ನಮ್ಮಿಬ್ಬರನ್ನು ತಿಂದ್ಬಿಡ್ತಾಳೆ. ಯಾವುದೇ ಕಾರಣಕ್ಕೂ ರಾತ್ರಿ ಮನೆಯಿಂದ ಹೊರಗ್ ಬರೋ ಅಗತ್ಯ ಇಲ್ಲ. ಅವತ್ತಿನ ರಾತ್ರಿ ದೀಪಕ್ ನಿದ್ದೆ ಮಾಡೋ ನಾಟಕ ಮಾಡ್ತಾನೆ. ಅಜ್ಜಿ ಮತ್ತೆ ಮಾರಿಯಾ ನಿದ್ದೆ ಮಾಡಿದ್ದಾರೆ ಅಂತ ಅವನು ಗೊತ್ತಾದ್ಮೇಲೆ ಅವನು ಗೋಡೆನ ಹಾರಿ ಹೊರಗ್ ಬರ್ತಾನೆ. ಆ ಸಮಯದಲ್ಲಿ ದೆವ್ವ ರೋಲರ್ನ ತಗೊಂಡು ಓಡಾಡ್ತಿದ್ಲು. ಯಾವಾಗ ಅವಳ ಕಣ್ಣು ದೀಪಕ್ ಮೇಲೆ ಹೋಯ್ತೋ ಆ ರೋಲರ್ನ ದೀಪಕ್ ಹಿಂದೆ ಓಡಿಸ್ಕೊಂಡು ಹೋದ್ಲು. ಸಾಯಿಸ್ಬಿಡ್ತೀನಿ, ಯಾರನ್ನು ಬಿಡಲ್ಲ, ಇಲ್ಲಿರೋ ಪ್ರತಿಯೊಂದು ಮನೆನೂ ನಾಶ ಮಾಡ್ಬಿಡ್ತೀನಿ. ಕಾಪಾಡಿ ಕಾಪಾಡಿ ಕಾಪಾಡಿ. ಆ ಮಧ್ಯರಾತ್ರಿನಲ್ಲಿ ದೀಪಕ್ನ ಕಾಪಾಡೋರು ಯಾರೂ ಇರ್ಲಿಲ್ಲ. ಓಡ್ತಾ ಓಡ್ತಾ ಊರ ಆಚೆ ಇರೋ ಒಂದು ಕೆರೆ ಹತ್ರ ತಲುಪ್ದ. ಮುಂದೆ ದಾರಿ ಇರ್ಲಿಲ್ಲ. ಆ ದೆವ್ವದ ರೋಲರ್ ದೀಪಕ್ ಹತ್ರ ಬಂದ್ಬಿಡತ್ತೆ. ದೀಪಕ್ ಕೆರೆ ಒಳಗಡೆ ಹಾರ್ತಾನೆ. ಬೆಳಿಗ್ಗೆ ಮಾರಿಯಾ ಮತ್ತೆ ಅವರಜ್ಜಿ ಎದ್ದಾಗ ಅವ್ರು ನೋಡ್ತಾರೆ, ದೀಪಕ್ ಆಸ್ಕೆನಲ್ಲಿ ಇರ್ಲಿಲ್ಲ. ಅಜ್ಜಿ, ದೀಪಕ್ ಎಲ್ಲಿ ಹೋದ? ಇಬ್ರು ದೀಪಕ್ನ ಇಡೀ ಮನೆ ಹುಡುಕ್ತಾರೆ, ಆದ್ರೆ ಅವನು ಅವ್ರಿಗೆ ಎಲ್ಲೂ ಸಿಗೋದಿಲ್ಲ. ರಾತ್ರಿ ದೀಪಕ್ ಮನೆಯಿಂದ ಹೊರಗಡೆ ಹೋಗಿದ್ರೆ? ನಿನ್ನೆ ಅವನು ನನಗೆ ಹೇಳ್ತಾ ಇದ್ದ, ಅವನು ಆ ದೆವ್ವನ ನೋಡ್ಬೇಕಂತ. ಮಾರಿಯಾ ಮತ್ತೆ ಅಜ್ಜಿ ಮನೆಯಿಂದ ಹೊರಗ್ ಬಂದು ಊರೊಳಗಡೆ ಹೋಗ್ತಾರೆ. ಇಡೀ ಊರನ್ನ ಹುಡ್ಕದ ಮೇಲೆ ಊರಿಂದ ಆಚೆ ಇರೋ ಕೆರೆ ಹತ್ರ ದೀಪಕ್ ಸಿಗ್ತಾನೆ. ಮಾರಿಯಾ ಅವನ್ ಹೊಟ್ಟೆನ ಆದ್ಮಿ ಅವನ್ ಹೊಟ್ಟೆನಲ್ಲಿರೋ ನೀರನ್ನೆಲ್ಲ ಹೊರಗ್ ತೆಗಿತಾಳೆ. ಆಗ ದೀಪಕ್ಕೆ ಪ್ರಜ್ಞೆ ಬರತ್ತೆ. ಆಗ ಇಬ್ರು ದೀಪಕ್ನ ಕರ್ಕೊಂಡು ಮನೆಗ್ ಹೋಗ್ತಾರೆ. ನಿನ್ನೆ ರಾತ್ರಿ ನಾನು ಹೊರಗಡೆ ಹೋಗಿದ್ದೆ, ದೆವ್ವ ನನ್ನ ಹಿಂದೆ ಬಿದ್ದಿತ್ತು, ಭಯದಲ್ಲಿ ನಾನು ನೀರೊಳಗೆ ಹಾರ್ಬೇಕಾಗ್ ಬಂತು. ಆದ್ರೆ ದೆವ್ವ ನೀರಿನ ಬದಿಯಲ್ಲೇ ಇತ್ತು, ನಾನು ಪೂರ್ತಿ ರಾತ್ರಿ ನೀರೊಳಗೇ ಇದ್ದೆ. ಬೆಳಗ್ಗೆ ದೆವ್ವ ಮಾಯ ಆದ್ಮೇಲೆ ನಾನು ನೀರಿಂದ ಹೊರಗ್ ಬರಕ್ಕಾಯ್ತು. ನೀನ್ ಹಾಗೆ ಯಾಕ್ ಮಾಡ್ದೆ ಮಗ? ಒಂದ್ ವೇಳೆ ನಿಂಗೇನಾದ್ರೂ ಆಗಿದ್ರೆ? ಅಜ್ಜಿ, ನೀವು ಮತ್ತೆ ಈ ಊರಿನವರು ಇನ್ನು ಎಷ್ಟ್ ದಿನ ಅಂತ ಈ ನಾಲ್ಕು ಗೋಡೆ ಮಧ್ಯೆ ಜೀವನ ಕಳಿತೀರಾ? ನಾವೆಲ್ಲ ಸೇರಿ ದೆವ್ವನ ಹೆದರ್ಸ್ಬೇಕು. ದೀಪಕ್ ಹೋಗಿ ಹಳ್ಳಿ ಜನಗಳ ಹತ್ರ ಮಾತಾಡ್ತಾನೆ. ಈ ನಾಲ್ಕು ಗೋಡೆಗಳಿಂದ ಮುಕ್ತಿ ಸಿಗೋ ಅಂತ ಪ್ರೋತ್ಸಾಹ ಮಾಡ್ತಾನೆ. ನೀನ್ ಸರಿಯಾಗಿ ಹೇಳ್ದೆ, ಇವತ್ತು ರಾತ್ರಿ ನಾವೆಲ್ಲ ಎದ್ದಿದ್ದು ಆ ದೆವ್ವದ ಹತ್ರ ಮಾತಾಡೋಣ. ರಾತ್ರಿ 12 ಗಂಟೆಗೆ ಎಲ್ಲರೂ ಒಟ್ಟಿಗೆ ಸೇರ್ತಾರೆ. ಆ ದೆವ್ವ ಬರೋದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಇಡೀ ಹಳ್ಳಿನಲ್ಲಿ ಭಯಂಕರವಾದ ನಿಶಬ್ದತೆ ಇತ್ತು. ಭಯದಿಂದ ಯಾರು ಮಾತು ಕೂಡ ಆಡ್ತಾ ಇರ್ಲಿಲ್ಲ. ಆಗ ಆ ದೆವ್ವ ರೋಲರ್ನ ತಗೊಂಡು ಬಂದ್ಲು. ಎಲ್ರನ್ನೂ ಸಾಯಿಸ್ತೀನಿ, ಎಲ್ಲ ಮನೆನೂ ಹಾಳ್ ಮಾಡ್ತೀನಿ. ಇರು, ನಾವ್ ನಿನ್ ಜೊತೆ ಮಾತಾಡ್ಬೇಕು.
ಎಲ್ಲರೂ ಬೇಡ್ಕೋತಾ ಇರ್ತಾರೆ, ಆದ್ರೆ ಆ ದೆವ್ವ ಯಾರ ಮಾತನ್ನು ಕೇಳಲ್ಲ ಮತ್ತೆ ಜನಗಳ ಮೇಲೇನೆ ಆ ರೋಲರ್ನ ಹತ್ತಿಸ್ಬಿಡ್ತಾಳೆ. ಕೆಲವರು ರೋಲರ್ ಕೆಳಗಡೆ ಸಿಕ್ಕಾಕೋತಾರೆ, ಮತ್ತೆ ಇನ್ ಕೆಲವರು ಹೆದರ್ಕೊಂಡು ಈ ಕಡೆ ಆ ಕಡೆ ಓಡ್ ಹೋಗ್ತಿರ್ತಾರೆ. ಆ ದೆವ್ವ ಮಾರ್ಯಾ ಹಿಂದೆ ಬೀಳ್ತಾಳೆ. ಮಾರ್ಯಾ ರಸ್ತೆನಲ್ಲಿ ಓಡ್ ಹೋಗ್ತಿದ್ದಾಳೆ, ಆ ದೆವ್ವ ಅವಳ ಹಿಂದೆನೆ ಇದ್ದಾಳೆ. ಮುಂದೆ ದಾರಿ ಬಂದ್ ಆಗಿರತ್ತೆ. ಯಾರಾದ್ರೂ ಕಾಪಾಡಿ, ಕಾಪಾಡಿ! ದೀಪಕ್ ಒಂದ್ ಹಗ್ಗನ ತಗೊಂಡು ಕೈಯಲ್ಲಿ ತಿರುಗಿಸ್ತಾ ಇರ್ತಾನೆ, ಅದನ್ನ ನೇರವಾಗಿ ಆ ದೆವ್ವದ ಕತ್ತಿಗೆ ಎಸಿತಾನೆ, ಮತ್ತೆ ಆ ದೆವ್ವನ ಆ ರೋಲರಿಂದ ಕೆಳಗಡೆ ಎಳಿತಾನೆ. ಊರ್ ಜನ ಎಲ್ಲ ಬನ್ನಿ, ದೆವ್ವನ ನಾನು ಹಿಡಿದಿದ್ದೀನಿ. ಹಳ್ಳಿ ಜನ ಎಲ್ಲ ಒಟ್ಟಿಗೆ ಸೇರ್ತಾರೆ. ನೀನು ಜನನ ಯಾಕ್ ಸಾಯಿಸ್ತಿದ್ಯಾ? ನಾವೇನ್ ತಪ್ಪ ಮಾಡಿದೀವಿ? ನಾನೇನ್ ಅನ್ಯಾಯ ಮಾಡಿದ್ದೆ? 25 ವರ್ಷದ ಹಿಂದಿನ ಕತೆ ಇದೇ. ಹಳ್ಳಿನಲ್ಲಿ ನಂದೊಂದು ಮನೆ ಇತ್ತು. ಒಂದಿನ ಪೇಟೆಯಿಂದ ರಸ್ತೆ ಮಾಡುವಂತ ಒಬ್ಬ ವ್ಯಕ್ತಿ ಬಂದ. ನಮ್ಮನೆ ರಸ್ತೆ ಮಧ್ಯದಲ್ಲಿ ಇದೆ ಅಂತ ಹೇಳ್ದ. ಅವನು ನಮ್ಮನ್ನ ಅಲ್ಲಿಂದ ಹೋಗೋಕ್ ಹೇಳ್ದ, ಆದ್ರೆ ನಾವು ಕೇಳಲಿಲ್ಲ. ಮತ್ತೆ ಒಂದು ರಾತ್ರಿ ನಮ್ಮನೆಯಲ್ಲಿ ಎಲ್ಲರೂ ನಿದ್ದೆ ಮಾಡುವಾಗ ಆಗ ಆ ವ್ಯಕ್ತಿ ನಮ್ಮನೆ ಮೇಲೆ ರೋಲರ್ನ ಓಡಿಸ್ಬಿಟ್ಟ. ಈ ಹಳ್ಳಿನಲ್ಲಿ ಯಾರು ಆ ಅಪ್ಪನ ವಿರುದ್ಧವಾಗಿ ಮಾತಾಡ್ಲಿಲ್ಲ. ನಾನು ನನ್ನ ಕುಟುಂಬದವರು ಎಲ್ಲರೂ ಸತ್ತು ಹೋದ್ವಿ. ಅವಾಗಿಂದ ನನ್ನ ಆತ್ಮ ಓಡಾಡ್ತಾ ಇದೆ. ನಿನಗೆ ಏನಾಗಿದೆಯೋ ಅದು ತಪ್ಪೇನೆ, ಆದ್ರೆ ಅದಕ್ಕಾಗಿ ನಮ್ಮೆಲ್ಲರಿಗೂ ಶಿಕ್ಷೆ ಕೊಡ್ಬೇಡ. ನಾವು 4 ಗೋಡೆ ಮಧ್ಯೆ ಬಂದಿ ಆಗಿದ್ದೀವಿ. ನಮ್ ಮನೆಗೆ ಸರಿಯಾದ ಗಾಳಿ ಕೂಡ ಬರೋದಿಲ್ಲ. ನಾವು ಮಾತ್ ಕೊಡ್ತೀವಿ, ಈ ತರ ಅನ್ಯಾಯ ಯಾರಿಗೂ ಆಗೋದಕ್ ಬಿಡೋದಿಲ್ಲ. ಸರಿ ಆಯ್ತು, ಹೋಗ್ತಾ ಇದ್ದೀನಿ. ಆದ್ರೆ ಈ ಹಳ್ಳಿನಲ್ಲಿ ಮತ್ ಯಾರಿಗಾದ್ರೂ ಅನ್ಯಾಯ ಆದ್ರೆ ಆಗ ಮತ್ತೆ ಬರ್ತೀನಿ. ಹಾಗ ಹೇಳಿ ಆ ದೆವ್ವ ಅಲ್ಲಿಂದ ಮಾಯ ಆಗೋಗತ್ತೆ. ರೋಷನ್ ತನ್ನ ಗೆಳೆಯ ನಿತಿನ್ನ ಮನೆಗೆ ರಜೆಗೆ ಮಜಾ ಮಾಡೋಕ್ ಹೋಗಿದ್ದ. ನಿತಿನ್ ಮತ್ತೆ ಅವರ ಅಣ್ಣ ವಿನೋದ್ ಒಂದು ಬಿಲ್ಡಿಂಗ್ನ 7ನೇ ಮಹಡಿಯಲ್ಲಿ ಇರ್ತಿದ್ರು. ನಿನ್ನ ಮನೆ ಅಂತೂ ತುಂಬಾ ಚೆನ್ನಾಗಿದೆ, ಒಳ್ಳೆ ಗಾಳಿ ಇದೆ. ಥ್ಯಾಂಕ್ಸ್ ಕಣೋ, 1 ತಿಂಗಳ ಹಿಂದೆನೆ ನಾವ್ ಇಲ್ಲಿ ಶಿಫ್ಟ್ ಆದ್ವಿ. ಮಸ್ತ್ ಆಗಿದೆ. ಹಾಗೆ ಇದು ಟೆರಸ್ ಅಟ್ಯಾಚ್ ಆಗಿರೋ ಫ್ಲಾಟ್ ಅಲ್ವಾ? ಹಾ, ಇದ್ರ ಮೇಲೆ ಟೆರಸ್ ಇದೆ. ವಾವ್, ಮಜವಾಗಿರುತ್ತೆ. ನಾವು ಹೋಗಿ ಗಾಳಿಪಟ ಹಾರಿಸ್ಬೋದು. ನನಗೆ ಗಾಳಿಪಟ ಹಾರಿಸೋದಂದ್ರೆ ತುಂಬಾ ಇಷ್ಟ. ಬೇಡ, ಬೇಡವೇ ಬೇಡ. ಯಾಕೆ? ಯಾಕೆ ನಿಮ್ಗದ್ ಗೊತ್ತಿಲ್ವಾ? ಮೇಲೆ ಅದು ಸುತ್ತಾನೆ ಇರುತ್ತೆ. ಅಣ್ಣ, ಯಾರು ಸುತ್ತೋದು? ಅದೇ ದೆವ್ವ. ನಗ್ರಿ ನಗ್ರಿ, ಎಷ್ಟು ಬೇಕೋ ನಗ್ರಿ. ಆದ್ರೆ ಇದು ಮಾತ್ರ ನಿಜಾನೇ, ತುಂಬಾ ವರ್ಷಗಳ ಹಿಂದೆ ಈ ಅಪಾರ್ಟ್ಮೆಂಟ್ಸಲ್ಲಿ ವಿದ್ಯಾ ಅಂತ ಹೇಳಿ ಒಂದು ಹುಡುಗಿ ಇದ್ಲು. ಅವಳಿಗೆ ಗಾಳಿಪಟ ಆರಿಸೋದು ತುಂಬಾ ಇಷ್ಟ. ಒಂದು ಸಂಜೆ ಅವಳು ಟೆರಸಲ್ಲಿ ಗಾಳಿಪಟ ಒಬ್ಳೆ ಆರಿಸ್ತಿದ್ಲು. ಆಗ ಯಾರೋ ಅವಳಿಗೆ ತೊಂದರೆ ಕೊಡೋದಕ್ಕೆ ಪ್ರಯತ್ನ ಪಟ್ರು. ಆಗ ವಿದ್ಯಾ ಕೂಕೊಂಡ್ಲು. ಆಗ ಆ ವ್ಯಕ್ತಿ ಟೆರಸಿಂದ ವಿದ್ಯಾನ ಕೆಳಗ್ ತಳ್ಬಿಟ್ಟ. ಆಗಿಂದ ಅವಳು ದೆವ್ವ ಆಗಿ ಟೆರಸಲ್ಲೇ ಸುತ್ತಾಡ್ತಿದ್ದಾಳೆ. ಯಾರೆಲ್ಲ ಅಲ್ಲಿ ಹೋಗ್ತಾರೋ ಅವ್ರನ್ನ ಕೊಲೆ ಮಾಡ್ಬಿಡ್ತಾಳೆ. ಕತೆ ಅಂತೂ ತುಂಬಾ ಚೆನ್ನಾಗಿದೆ, ಆದ್ರೆ ಅಣ್ಣ ಇದನ್ನೆಲ್ಲ ಯಾರ್ ನಂಬ್ತಾರೆ? ಹೌದು, ಅದೇನೆ ಮತ್ತೆ ದೆವ್ವ ಅದು ಈ ಕಾಲದಲ್ಲಿ. ನಂಬಿಲ್ಲ ಅಂದ್ರೆ ಬಿಡು, ನನ್ಗೇನಾಗ್ಬೇಕು? ಅರೆ, ಈ ಬಾಗ್ಲು ಲಾಕ್ ಆಗಿದೆ. ಹಾ, ಯಾವಾಗ್ಲೂ ಲಾಕ್ ಇರುತ್ತೆ. ವಾಚ್ಮ್ಯಾನ್ ಹತ್ರ ಬೀಗ ಇಸ್ಕೋಬೇಕು. ಬಾ ಕೇಳೋಣ ಅವ್ರ ಹತ್ರ. ವಾಚ್ಮ್ಯಾನ್ ಅಣ್ಣ, ನಮ್ಗೆ ಬಿ ವಿಂಗಿನ ಟೆರಸಿನ ಕೀ ಸಿಗುತ್ತಾ? ಬಿ ವಿಂಗ್ ಟೆರಸ್? ಅದು ಅದ್ಯಾಕೆ? ನನ್ ಗೆಳೆಯ ರೋಹನ್ ಬಂದಿದ್ದಾನೆ, ಅವನ್ ಪಟ ಆರಿಸ್ಬೇಕಂತೆ. 1 ಗಂಟೆ ಒಳಗೆ ವಾಪಸ್ ಕೊಟ್ಬಿಡ್ತೀವಿ. ನಾನು ಕೊಡೋಕಾಗಲ್ಲ. ಆ ಕೀ ಅಲ್ಲೇ ಇದೆ, ನಾನು ಇವ್ರ ಹತ್ರ ಮಾತಾಡ್ತಾ ಇರ್ತೀನಿ. ನೀನ್ ಸುಮ್ನೆ ಹೋಗ್ಬಿಟ್ಟು ಕೀ ತಗೊಂಬಂದ್ಬಿಡು. ಆಗೇ ಆಗ್ಲಿ. ವಾಚ್ಮ್ಯಾನ್ ಅಣ್ಣ, ನೀವ್ ಇಲ್ಲಿ 8 ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಅರೆ, ಅದನ್ ಯಾಕೆ ಕೇಳ್ತೀಯಪ್ಪ? ನಾನು ಇಲ್ಲಿ 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಹೌದಾ? ಸರಿ, ಆಮೇಲೆ ಮಾತಾಡೋಣ ಬಿಡಿ, ಅಮ್ಮ ಕರೀತಿದ್ದಾರೆ. ನಡಿ ಮಗ, ಟೆರಸಿನ ಬಾಗ್ಲು ಓಪನ್ ಮಾಡು. ವರೆ ವಾ, ಇಲ್ಲಿಂದ ಪೂರ್ತಿ ಊರೇ ಕಾಣಿಸುತ್ತಲ್ಲ. ಬಾ ಪಟ ಆರಿಸೋಣ.
ನನ್ ಪಟ ಅಂತೂ ತುಂಬಾ ಹೈಟಾಗ್ ಹೋಗ್ತಿದೆ ರೋಷನ್. ಇರು, ನಿನ್ನ ಈಗ್ಲೇ ಹಿಂದೆ ಇಡ್ತೀನಿ. ಸರಿ, ಚಾಲೆಂಜ್. ನೋಡು, ನನ್ ಪಟ ನಿನ್ಗಿನ್ನ ಹೈಟಾಗ್ ಆಡ್ತಿದೆ. ಅರೆ, ಈ ಮೂರನೇ ಪಟ ಯಾರ್ದು? ಎಷ್ಟು ಕೆಟ್ಟದಾಗಿದೆ ಈ ಪಟ. ಅರೆ, ನನ್ ಪಟ ಕಟ್ಟಾಕೋಯ್ತು. ನನ್ ಪಟ ಕೂಡ. ಯಾರದು ಅನ್ನಿಸ್ತಿದೆ? ಯಾರೋ ಇದೇ ಟೆರಸ್ ಅಲ್ಲಿರೋರು. ನೀನು? ನೀನ್ ಯಾರು? ಹೋಗಿಲ್ಲಿಂದ ಹೆದರಬೇಡಿ ಹುಡುಗರ, ನಾನಿಲ್ಲಿ ಬರೀ ಗಾಳಿಪಟ ಹಾರಿಸ್ತಿದ್ದೀನಿ. ಆದ್ರೆ ನೀನ್ ಇಲ್ಲಿ ಹೇಗ್ ಬಂದೆ? ನಾನಂತೂ ಇಲ್ಲೇ ಇರ್ತೀನಲ್ಲ. ನೀನ್ ಎಷ್ಟೊತ್ತಿಂದ ಇಲ್ಲೇ ಇದೀಯಾ? ಏನ್ ಹೇಳಿ, ನಾನ್ ನಿಂತು ಒಂದ್ ವರ್ಷ ಆಯ್ತು. ಈಗ ನಿನ್ನ ಮಾತಿನ ಅರ್ಥ ಏನು? ನಾನ್ ಗಾಳಿಪಟ ಹಾರಿಸ್ಬೇಕು ಅಷ್ಟೇ. ರೋಷನ್, ಟೆರಸಿನ ಬಾಗಿಲು ತೆರೆದಿದೆ. ಸುಮ್ನೆ ನಾವು ಹೋಗ್ಬಿಡೋಣ ಇಲ್ಲಿಂದ. ಹಾ, ಹೋಗೋಣ. ನೀವು ಹೋಗ್ತಿದ್ದೀರಾ? ಹೋಗ್ಬೇಡಿ. ನಾನ್ ಹೇಗ್ ಗಾಳಿಪಟ ಹಾರಿಸ್ತೀನಿ ಅನ್ನೋದನ್ನ ನೋಡಲ್ವಾ? ಯಾರು ಬರ್ತಿದ್ದಾರೆ? ಏನ್ ಮಜವಾಗಿರುತ್ತೆ, ಬರ್ಲಿ ಬಿಡು. ಅವರು ನೀನ್ ಮನುಷ್ಯ ಅಲ್ಲ, ರಾಕ್ಷಸ. ನೀವ್ ಹೆದ್ರಕೊಂಡ್ರ? ಆದ್ರೆ ಇವನೇ ಅವನು. ನನ್ನ ಇದೇ ಟೆರೆಸ್ ಅಲ್ಲಿ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿ ನನ್ನ ದೇಹನ ಕೆಳಗ್ ಬಿಸಾಡಿದ್ದು. ಆದ್ರೆ ನಾನು ಅವನನ್ನ ಸುಮ್ಮನೆ ಬಿಡ್ಲಿಲ್ಲ. ಸ್ವಲ್ಪ ದಿನ ಆದ್ಮೇಲೆ ಅವನ್ ವಾಪಸ್ ಇಲ್ಲಿಗೆ ಬಂದಾಗ ಇದೇ ತರ ನಾನು ಅವನ್ ತಲೆ ಕತ್ತರಿಸಿ ಸೇಡ್ ತೀರಿಸ್ಕೊಂಡಿದ್ದೆ. ವಿದ್ಯಾ, ವಿದ್ಯಾ, ನಮ್ನ ಹೋಗೋದಕ್ ಬಿಡು. ನಾವೇನು ಮಾಡೇ ಇಲ್ಲ. ಇಲ್ಲ, ಇದುವರೆಗೂ ಏನು ಮಾಡಿಲ್ಲ. ಆದ್ರೆ ನಿಮ್ ಮೇಲೆ ಹೇಗ್ ನಮ್ ಕೇಳೋದ್ ನಾನು? ಅರೆ ರೋಷನ್, ಇಲ್ಲಿಂದ ಓಡು. ಇವಳು ನಮ್ಮನ್ನ ಸಾಯಿಸೋದಕ್ ಪ್ರಯತ್ನ ಪಡ್ತಿದ್ದಾಳೆ. ಇವತ್ ನಾನ್ ನಿಮ್ಮನ್ ಬಿಡೋದಿಲ್ಲ. ಈ ಟೆರೆಸ್ ನಂದು, ಇಲ್ಲಿಗೆ ಯಾರು ಬರೋ ಹಾಗಿಲ್ಲ. ನಿಮ್ಗಿವತ್ತು ಪಾಠ ಕಲ್ಸೇ ಕಲಿಸ್ತೀನಿ. ನಿಮ್ಮಂತ ಹುಡುಗ ನನಗ್ ಯಾವ ಗತಿ ತನ್ನೋ ನಿಮಗೂ ಅದೇ ಗತಿನೇ ಬರುತ್ತೆ. ಈಗ ಬೇಡ ವಿದ್ಯಾ, ನಾವೇನ್ ಮಾಡಿದೀವಿ? ನಮ್ಮನ್ನ ಬಿಟ್ಬಿಡು. ಹಾ ವಿದ್ಯಾ, ನಮ್ಮನ್ನ ಬಿಟ್ಬಿಡು. ನನಗಂತೂ ಗರ್ಲ್ ಫ್ರೆಂಡ್ ಕೂಡ ಇಲ್ಲ, ಗೊತ್ತಾ? ನೀವುಗಳು
ಗೊತ್ತಾ ನೀವಿಬ್ರು? ನಾನ್ ನಿಮ್ಗೆ ಹೇಳ್ದೆ ತಾನೆ ಟೆರೆಸ್ಗೆ ಬರಬಾರ್ದು ಅಂತ. ಹೌದು ಸಾರ್, ಇವರಿಬ್ರು ನನ್ನ ಕ್ಯಾಬಿನಿಂದ ಕೀನ ಕಳ್ತನ ಮಾಡ್ಕೊಂಡ್ ಬಂದ್ಬಿಟ್ರು. ಇವರಿಬ್ಬರನ್ನ ನಾನು ನೋಡ್ಕೊಂತೀನಿ, ನೀನ್ ಯೋಚನೆ ಮಾಡ್ಬೇಡ ವಾಚ್ಮ್ಯಾನ್. ಅಣ್ಣ, ಒಳ್ಳೇದಾಯ್ತು ನೀನ್ ಬಂದ್ಬಿಟ್ಟೆ. ಹೌದು, ನೀವ್ ನಮ್ನ ಕಾಪಾಡಿದ್ರಿ. ಈಗ ಮನೆಗ್ ನಡೀರಿ, ಇಲ್ಲಿರೋದು ಒಳ್ಳೇದಲ್ಲ. ನೀವಿಬ್ರು ಯಾಕೆ ಇಷ್ಟೊಂದು ನಡುಗ್ತಿದ್ದೀರಾ? ಒಳ್ಳೇದಾಯ್ತು ವಿನೋದಣ್ಣ ನೀವು ಬಂದಿರೋದು. ಅವ್ರು ನಮ್ನ ಕಾಪಾಡಿದ್ರು. ಅದೇನು ನಿಜವಾಗ್ಲೂ ದೆವ್ವನ? ಮತ್ತೇನು, ನೀನು ಅಲ್ಲೇ ಇದೆಯಲ್ಲ. ಆದ್ರೆ ಇನ್ನು ನಂಬಿಕೆನೆ ಬರ್ತಿಲ್ಲ, ಇದೆಲ್ಲ ಹೇಗೆ? ಅದೆಲ್ಲ ಹೇಗೆ ಇರ್ಲಿ, ಆದ್ರೆ ನಾನಂತೂ ಇನ್ಮೇಲೆ ಟೆರಸ್ ಕಡೆ ನೋಡೋದು ಇಲ್ಲ. ಹ, ಇದು ಒಳ್ಳೇದೇನೆ. ಎಲ್ರು ಹೋದ್ರು, ಎಲ್ರು ಹೊರಟೋದ್ರು, ಈಗ ಈ ಟೆರೆಸ್ ನನಗೆ ಸೇರಿದ್ದು. ಇಲ್ಲಿಗೆ ಯಾರಾದ್ರೂ ಬಂದ್ರೆ